ಇದು ಮೋದಿಯವರು 8 ವರ್ಷ ಆಳ್ವಿಕೆ ಮಾಡಿದ್ರು ಬಡವರಿಗೆ ಯಾವುದೇ ಒಂದು ಅನುಕೂಲ ಆಗಲಿಲ್ಲ. ಸರ್, ನಾವು ನೋಡ್ರಿ ಪಾಲಿಟಿಕ್ಸ್ ಇಂದ ಭಾಳ ದೂರ ಇರ್ತೀವಿ. ನಾವು ಪಾಲಿಟಿಕ್ಸ್ಗೆ ನಮ್ಗೆ ಅಜಗಜ ಅಂತಾರ. ಎಲ್ಲರಿಗೂ ನಮಸ್ಕಾರ. ಇದು ಮೋದಿಯವರು 8 ವರ್ಷ ಆಳ್ವಿಕೆ ಮಾಡಿದ್ರು ಬಡವರಿಗೆ ಯಾವುದೇ ಒಂದು ಅನುಕೂಲ ಆಗಲಿಲ್ಲ. ಬರೀ ಶ್ರೀಮಂತರಿಗೆ ಮತ್ತು ಹೊಟ್ಟೆ ತುಂಬಿದವ್ರಿಗೆ ಅವ್ರಿಗೆ ಹೆಚ್ಚು ಅವಕಾಶ ಇದೆ. ಆಮೇಲೆ ಬಡವರು ಬಡವರಾಗೇ ಇದ್ದಾರೆ. ದಿನ ಕೂಲಿ ಮಾಡಬೇಕು, ಊಟ ಮಾಡಬೇಕು. ಆಮೇಲೆ ಇದು ಏನೇನೋ ಹೇಳ್ತಾರೆ ಇವರು, ಏನೋ ಅದು ಏರಿಕೆ ಏರಿಸಿದಿರಿ, ಇದು ಏರಿಕೆ ಏರಿಸಿದಿರಿ ಅಂತೆಲ್ಲ ಹೇಳ್ತಾರೆ. ಏನು ಏರಿಕೆ ಬಡವರಿಗೆ ಏನು ಏರಿಕೆನೂ ಆಗಲಿಲ್ಲ, ಅರ್ಥ ಆಯ್ತಾ? ಆಮೇಲೆ ಇನ್ನೊಂದೇನೆಂದರೆ ಇವರು 8 ವರ್ಷ ಆಳ್ವಿಕೆಯಲ್ಲಿ ಬಡವರಿಗೆ ಏನು ಸಹಾಯ ಮಾಡಲಿಲ್ಲ. ಅದರಿಂದ ಅವರು ಆಳ್ವಿಕೆ ನಮಗೇನು ಬೇಕಾಗಿಲ್ಲ, ಸರಿಯಿಲ್ಲ. ಬಿ ಜೆ ಪಿ ಆಳ್ವಿಕೆ ನಮಗೇನು ಬೇಕಾಗಿಲ್ಲ, ಯಾಕಂದರೆ ಬಡವ್ರ ಪರ ಇಲ್ಲ ಅದು. ಅಲ್ಲಿ ಕಾಂಗ್ರೆಸ್ ಇದ್ದರೆ ಮುಂದೆ ಬಂದರೆ ಬಡವ್ರಿಗೆ ಅನುಕೂಲ ಆಗುತ್ತೆ. ಯಾಕಂದರೆ ಹಿಂದೆ ಬಂದರೆ ಅದೇ ಈ ಪಡಿತರದಲ್ಲಿ ಈಗ ಸೆಂಟ್ರಲಿಂದನೇ ಅಕ್ಕಿ ಬರ್ತಾಯಿತ್ತು. 5 ರೂಪಾಯಿಗೆ ಅಕ್ಕಿ ಕೊಡೋರು, ಸೆಂಟ್ರಲಿಂದ ಅರ್ಧ ಎಲ್ಲ ಕಟ್ಟಾಗಿದೆ, 5 ಕೆಜಿ ಕೊಡ್ತಾಯಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ಒಬ್ಬರಿಗೆ ಹತ್ತು ಕೆಜಿ ಅಂತ ಕೊಡ್ತಾಯಿದ್ರು, ಈಗ 5ಕ್ಕೆ ಬಂದಿದೆ. ಕರ್ನಾಟಕದಲ್ಲಿ ಮತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದರೆ ನಮಗೆ ಬಡವರಿಗೆಲ್ಲ ಅನುಕೂಲ ಆಗುತ್ತೆ. ಆಮೇಲೆ 40 ಕೊಡ್ತೀನಿ ಅಷ್ಟೇ, 10ಗೆ 2 ಅಷ್ಟೇ. ಆಮೇಲೆ ಇನ್ನೊಂದೇನಂದ್ರೆ ಈಗ ಪಠ್ಯ ಪುಸ್ತಕಗಳದೆಲ್ಲ ನಮ್ಮದು ಬಸವಣ್ಣವ್ರದ್ದು ಮತ್ತು ಮತ್ತೊಬ್ಬರದ್ದು ಹಿರಿಯರದು ಮತ್ತು ಸಾಹಿತಿಗಳದ್ದು ಎಲ್ಲರದನ್ನು ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಬರೀ ಕೋಮಿವಾದಿಗಳದ್ದು ಹೆಸರುಗಳನ್ನೆಲ್ಲ ಹಾಕಿ ಮುದ್ರಣ ಮಾಡ್ತಾ ಇದ್ದಾರೆ. ಎಲ್ಲ ಸಾಹಿತಿಗಳು ಹೋರಾಡ್ತಾ ಇದ್ದಾರೆ ಅದರ ಬಗ್ಗೆ. ಕಾಂಗ್ರೆಸ್ ಇದು ಪಕ್ಷ ಮಾತ್ರ, ಬಿ ಜೆ ಪಿ ಸರ್ಕಾರದ ಪಕ್ಷ ಮಾತ್ರ ಯಾವುದೇ ಕಾರಣಕ್ಕೂ ನಾವು, ಅವರು ನಾಗೇಶ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನಾವು ಮುದ್ರಣವನ್ನು ಮತ್ತೆ ಮಾಡಲ್ಲ, ಆಗಿರೋ ಮುದ್ರಣನೇ ಮತ್ತೆ ನಾವು ಮುಂದುವರಿಯಬೇಕು ಅಂತ ಹೇಳ್ತಾ ಇದ್ದಾರೆ. ಬೇಜಾರು ಏನದ ಅಂದರೆ, ವಾಟ್ ಈಸ್ ದಟ್ ಸ್ಟೇ ಮೈಸೂರು ಬ್ಯಾಂಕಿಂದ ಸ್ಟೇಟ್ ಬ್ಯಾಂಕ್ ಆದ್ರಿ ನೀವು, ಅದು ಪ್ರತಿ ವರ್ಷ 150 ರೂಪಾಯಿ ಕಟ್ ಮಾಡ್ತಾರ್ರಿ. ಅಲ್ಲ, ಅದ್ರ ರೀಸನರೇ ಬೇಕು, ಏನರೇ ಎದಕ್ಕರಿ ಕಟ್ ಮಾಡ್ತೀರಿ, ಅದಕ್ಕೆ ಕಟ್ ಮಾಡಲ್ಲ ನಮಗೆ ಹೇಳಬೇಕಲ್ಲ ನೀವು. ಸುಮ್ಮನೆ 150 ರೂಪಾಯಿ ಕಟ್ ಆದರೆ ಏನು ತಿಳ್ಕೊಬೇಕು? ನಾವು ಬ್ಯಾಂಕ್ ನಾವು ಮರ್ಜ್ ಮಾಡಂತ ಹೇಳಿಲ್ಲ, ನಮ್ಮ ಮೈಸೂರು ಬ್ಯಾಂಕೇ ನಮಗೆ ಚಲೋ ಇತ್ತು. ನೀವು ಸುಮ್ಮನೆ 150 ರೂಪಾಯಿ ಯಾವನ್ರಿ ಕೊಡ್ತಾನ? ಅಲ್ಲ, ಅದಕ್ಕೆ ಏನು ಆನ್ಸರ್ ಮಾಡ್ತೀರಿ ಹೇಳ್ರಿ? ಹಾಂ, ಖಾಸಗೀಕರಣ ಮರ್ಜ್ ಮಾಡ್ಯಾರ, ಮರ್ಜ್ ಅಂದ್ರೆ ಎರಡು ಒಂದು ಮಾಡ್ಯಾರ. ಅದು ಏನು ಮಾಡ್ಯಾರ ಗೊತ್ತಿಲ್ಲ. ಮೈಸೂರು ಬ್ಯಾಂಕ್ ಇತ್ತು, ಬಿಸಾಕಿದ್ರು, SBI ಹಾಕಿದ್ರು. SBI ಹಾಕೋಣ, ಏನು ಮಾಡಿದ್ರು ಗೊತ್ತಿರಿ? ನಾನು ನೋಡಾಕತ್ತೀನಿ ಸುಮ್ಮನೆ 150 ರೂಪಾಯಿ 150 ರೂಪಾಯಿ ಕಟ್ ಆದರೆ ನಾ ಎಷ್ಟು ಸರಿ ಕೇಳಕ್ಕೆ ಹೋಗ್ತೀನಿ? ನಾನು ಮಾತಾಡೋಂಗಿಲ್ಲ, ಬ್ಯಾಂಕ್ ಅವರೇ ಮಾತಾಡಲ್ಲ, ಇನ್ನು ಬ್ಯಾಂಕ್ ಅವರು ಮಾತಾಡಲ್ಲ. ಒಮ್ಮಿಂದೊಮ್ಮೆ 140-150 ಕಟ್ ಅಂತಾರೆ, ಎದಕ್ಕಂತ ಕಟ್ ಅಂತ ಬೇಕಲ್ಲ. ಸರ್, ನಾವು ನೋಡ್ರಿ ಪಾಲಿಟಿಕ್ಸಿಂದ ಭಾಳ ದೂರ ಇರ್ತೀವಿ. ನಾವು ಪಾಲಿಟಿಕ್ಸ್ಗೆ ನಮ್ಗೆ ಅಜಗಜ ಅಂತಾರೆ, ನಮ್ಗೆ ಪಾಲಿಟಿಕ್ಸಿಗೆ ಸಂಬಂಧ ಇಲ್ಲ. ಪ್ರಾಬ್ಲಮ್ ಏನಾಗತ್ತಂದ್ರೆ ಇಂಥವೆಲ್ಲ ಪೆಟಿ ನಮ್ಗೆ ಒಂದು ಮೆಸೇಜ್ ಕಳಿಸ್ಬೇಕ್ರಿ, ನಾವು ಮರ್ಜ್ ಆಗೀವಿ, 150 ಕಟ್ ಮಾಡ್ತೀವಿ. ಆ ಏನೋ ಒಂದು ಎಕ್ಸ್ಪ್ಲೇನ್ ಮಾಡಬೇಕು. ಏನು ಇನ್ನು ಎಕ್ಸ್ಪ್ಲೇನೇ ಮಾಡಲ್ಲ ಅಂದ್ರೆ ಏನು? ಅಟ್ಲೀಸ್ಟ್ ನಾವೇನಂತ ಅಲ್ಲ, ಮರ್ಜ್ ಯಾರು ಮಾಡ್ಯಾರ ಅವ್ರು? ನನಗೆ ಗೊತ್ತಿಲ್ಲ ಯಾರು ಮರ್ಜ್ ಮಾಡ್ಯಾರ ಅಂತ. ಸ್ಟೇಟ್ ಬ್ಯಾಂಕ್ ಟು ಮೈಸೂರು ಬ್ಯಾಂಕ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇದು SBI ಮಾಡ್ಯಾರ. ಯಾರು ಮಾಡ್ಯಾರ ನಮ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ. ಅದು ಮೈಸೂರು ಬ್ಯಾಂಕ್ ಕಿತ್ತೋ ಕಟ್ಟಿದ್ರು ಅದು ಕೊಟ್ಟರು. ನಮಗೆ ಬೇಕಲ್ಲ, ಅಟ್ಲೀಸ್ಟ್ ನಮ್ಮಂಥ ಕಾಮನ್ ಸಿಟಿಸನ್ಸಿಗೆ ಹೇಳಬೇಕಲ್ಲ ನೀವು. ಒಂದು ಪೇಪರ್ ನೋಟರೇ ಬರಬೇಕು, ಒಂದು ಬ್ಯಾಂಕ್ ನೋಟರೇ ಬರಬೇಕು.